ಆದ್ರೆ ಈ ನಿಬಂಧ ಅದೇನ್ ಮಾಡೋದೀಗ? ನನಗಿನ್ನ ಏನು ತಿಳಿಯವಲ್ದು ನೋಡು. ನಮ್ಮ ಗಣಪತಿ ಹಬ್ಬದಾಗಿನ ಒಂದು ನೆನಪು, ನಾನು ಏನೇನು ತಿನ್ನೋ ಅದೇ ನೆನಪು ಬರ್ತದ ನನಗ. ಅದನ್ನ ಹೆಂಗ್ ಬರೆಯೋದು? ಬೇರೆ ಏನಾರು ಬರೆದ್ರಾತು. ಆರ್ತಿದು, ಪೂಜೆದು, ರಂಗೋಲಿ ಬಿಡಿಸಿದ್ದು, ಮನೆಗೆ ಬಂದು ನೆಂಟ್ರದ್ದು. ಅರೆ ಹಾ, ಒಂದು ದೊಡ್ಡ ನೆನಪು ಹೊರಗ್ ಕುಂತದ. ಯಾರು? ಅಪ್ಪ ಅಜ್ಜರ. ಅರೆ, ಅವತ್ತು ಅಪ್ಪ ಅಜ್ಜರು ಏನೇನಂದ್ರು ಅದನ್ನೆಲ್ಲ ನಿಬಂಧದಾಗ ಬರೆಯಕ್ಕಾಗ್ತದೇನ? ಅದಕ್ಕೆ ನೋಡಿ, ಅರೆ ಹುಚ್ಚ ಅನ್ನೋದು. ನಾನು ಅವ್ರ ಬಗ್ಗೆ ಹೇಳಲಿಕ್ಕತ್ತಿಲ್ಲ, ವಿಲಾಸ್ ಕಾಕ ಅವ್ರ ಬಗ್ಗೆ ಹೇಳಲಿಕ್ಕತ್ತೀನಿ. ನಾನು ಲಟ್ಟುನ್ಗಿಯಿಂದ ಒಗುದೆ, ಆಮೇಲೆ ಇಡೀ ರಾಮಾಯಣ ಶುರುವಾತ್ ನೋಡು. ಇಷ್ಟು ಸಾಕಲ್ಲ ನಮ್ಮ ಗಣಪತಿ ಹಬ್ಬದ ದಿನ ಆದ ನೆನಪುಗಳು. ಇದು ಮಸ್ತದ. ನೀ ನೆನಪುಗಳನ್ನ ಬರಿ, ಯಾಕಂದ್ರೆ ನೀನು ನೋಡಿಯಲ್ಲ. ನಾ ಬೇರೆ ಏನಾರು ಬರೀತೀನಿ. ಅರೆ ಬೇಡ, ನೀ ಬರಿ. ಖರೆ ನೀನೇ ಪರಾಕ್ರಮ ಮಾಡಿಯಲ್ಲ, ಹೊರಗ್ದಾಗ ನಿಂದೆ ಕೌತಕ ಆಗ್ಬೇಕು. ಒಂದ್ಸಲ ಹೇಳಿನಲ್ಲ ನೀನ್ ಬರೀ. ಆದ್ರೆ ನಾ ಹೇಳಿದೀನಲ್ಲ ನೀ ಬರೀ ಅಂತ. ನೀ ನನ್ ಮಾತೇ ಕೇಳುದಿಲ್ಲ ಅಲ್ಲ? ನನ್ ಮಾತು ನೀ ಕೇಳದೇ ಇಲ್ಲ, ಅದಕ್ಕೆ ನಾನು. ಸಾಕು, ನೀ ಹಿಂಗ ಅದಿ. ನಾ ಮಾತಾಡೋದಿಲ್ಲ ನಿನ್ ಜೋಡಿ. ಹೋಗು, ಕಟ್ಟಿ ಹೋಗ. ಹೋಗ ಕಟ್ಟಿ ಅಂದ್ರೆ ಕಟ್ಟಿ, ನಾ ನಿನ್ ಜೋಡಿ ಮಾತಾಡೋದಿಲ್ಲ.